ರಷ್ಯಾ ಉಕ್ರೇನ್ನ ಮೇಲೆ ಯುದ್ಧ ಸಾರಿದೆ ಪರಿಣಾಮವಾಗಿ ಪರ್ಟಿಕ್ಯುಲರ್ಲಿ ಕನ್ನಡಿಗರು ನೂರಾರು ಜನ ಕನ್ನಡಿಗರು ಅದರಲ್ಲೂ ಕೂಡ ಕನ್ನಡಿಗ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಅದೃಷ್ಟ ಎಂಬಂತೆ ಏನು ಉಕ್ರೇನ್ನಿಂದ ಭಾರತಕ್ಕೆ ಹೊರಟಂತಹ ಕೊನೆಯ ಫ್ಲೈಟಲ್ಲಿ ಅನೇಕ ಕನ್ನಡಿಗರು ಕೂಡ ವಾಪಸ್ ಆಗಿದ್ದಾರೆ ಅದರಲ್ಲಿ ಓರ ವಿದ್ಯಾರ್ಥಿ ಮೈಸೂರಿನ ಪ್ರಿಯಪಟ್ಟಣದ ನಂದಿನಿ ಈಗ ಅವರೇ ಈಗ ನಮ್ಮ ಜೊತೆಯಲ್ಲಿದ್ದಾರೆ ಒಂದು ರೀತಿಯಾಗಿ ಅದೃಷ್ಟ ಅಂತ ಅನ್ಬೋದು ಯಾಕಂದರೆ ಕೊನೆಯ ಫ್ಲೈಟಲ್ಲಿ ತಾವು ಬಂದಿರುವಂಥದ್ದು ಹೌದು ಸರ್ ನಮ್ಮದೇ ಕೊನೆಯ ಫ್ಲೈಟ್ ಇತ್ತು ಸೊ ದಟ್ ಅಲ್ಲಿ ತುಂಬ ಸಿಚುವೇಶನ್ ವರ್ಸ್ಟ್ ಆಗಿದೆ ನಾವು ಬರಬೇಕಾದ್ರೆ ಅಷ್ಟೇನಿರಲಿಲ್ಲ ನಾವು ಬರಬೇಕಾದ್ರೆ ಅಥವಾ ಟ್ಯಾಂಕ್ ಅಥವಾ ಮತ್ತೊಂದು ಅದೆಲ್ಲ ಬರ್ತಾ ಇತ್ತು ನಾವು ಅವಾಗ ನೋಡಿ ಅಂದ್ಕೊಂಡ್ವಿ ಏನು ಸಿಚುವೇಶನ್ ವರ್ಸ್ಟ್ ಆಗ್ಬೋದು ಅಂತ ಬಟ್ ನಾವು ಬಂದಿದ್ದು ನಮ್ಮ ಪುಣ್ಯನೇ ಸರ್ ನೆಕ್ಸ್ಟ್ ಈಗ ನನ್ನ ಫ್ರೆಂಡ್ ನೆಕ್ಸ್ಟ್ ನಾವಾದಮೇಲೆ ಒಂದು ಒನ್ ಸೆವೆನ್ ಆರ್ ಡಿಫ್ರೆನ್ಸಲ್ಲಿ ಒಂದು ಫ್ಲೈಟ್ ಇತ್ತು ಅಲ್ಲಿ ಬರೋ ಅಷ್ಟರೊಳಗೆ ಅವರು ಕೀವ್ ಏರ್ಪೋರ್ಟ್ಗೆ ಬಂದಿದ್ದಾರೆ ಏರ್ಪೋರ್ಟ್ ಬ್ಲಾಸ್ಟ್ ಆಗಿದೆ ಏರ್ಪೋರ್ಟಲ್ಲಿ ಒಂದು ಬ್ಲಾಸ್ಟ್ ಆಗಿದ್ದ ಕೂಡಲೇ ಅವರೆಲ್ಲ ವಾಪಸ್ ಆಗಿದ್ದಾರೆ ಸರ್ ವಾಪಸ್ ಎಲ್ಲೂ ಆಗಿಲ್ಲ ಅಲ್ಲಿ ಎಲ್ಲೆಲ್ಲೋ ಹೋಗಿ ಅಂಡರ್ಗ್ರೌಂಡಲ್ಲೆಲ್ಲ ಉಳಿಸ್ಕೊಂಡಿದ್ದಾರೆ ಈಗ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಅಲ್ಲಿ ಏನು ಕಷ್ಟಪಡ್ತಾಯಿದ್ದಾರೆ ಅವರೆಲ್ಲ ಅಂಡರ್ಗ್ರೌಂಡಲ್ಲಿದ್ದಾರೆ ಸರ್ ವೇರಿಯಸ್ ನೂರಾರು ಅಲ್ಲ ಸಾವಿರಾರು ಜನನೇ ಇದ್ದಾರೆ ಕಾರ್ಕಿವ್ ಆಗಿರ್ಬೋದು ನಮಗೆ ಹಾಸ್ಟೆಲಿಂದನೇ ಅವ್ರಗಳಿಗೆಲ್ಲ ಕಾಣ್ತಾ ಇದೆ ಅಷ್ಟು ವರ್ಸ್ಟ್ ಆಗಿದೆ ಸಿಚುವೇಶನ್ ಎಲ್ಲ ಅಂಡರ್ಗ್ರೌಂಡಲ್ಲಿ ವಿತೌಟ್ ಲೈಟ್ ಫುಡ್ ಈಗ ಫುಡ್ಗೆ ಅರೇಂಜ್ ಮಾಡಿದ್ದಾರೆ ಹರ್ದೀಪ್ ಸರ್ ಆಗಿರ್ಬೋದು ಅಥವಾ ಇಂಡಿಯನ್ ಎಂಬಸಿ ಆಗಿರ್ಬೋದು ನಮ್ಮ ಜೊತೆ ಇದೆ ಸರ್ ನಮ್ಮ ರೆಸ್ಕ್ಯೂ ಮಾಡ್ತಾಯಿದ್ದಾರೆ ಅಲ್ಲಿಂದ ಆದರೆ ಇನ್ನೂ ನಮಗೆ ಸಪೋರ್ಟ್ ಬೇಕು ಇಲ್ಲಿಂದ ಇಲ್ಲಿ ಈಗ ಈ ಪ್ರೊಟೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನ್ಯೂ ಡೆಲ್ಲಿಯಲ್ಲಿ ರಷ್ಯನ್ ಎಂಬಸಿ ಇದೆಯಲ್ಲ ಅಲ್ಲಿಂದ ನಮಗೆ ಇಂಡಿಯನ್ ಸ್ಟೂಡೆಂಟ್ನ ಸೇಫಾಗಿ ಕರ್ಕೊಂಡು ಬರೋಕ್ಕೆ ಸ್ಟಾಪ್ ಮಾಡಿ ವಾರನ್ನ ನಮ್ಮ ಸ್ಟೂಡೆಂಟ್ಸ್ನೆಲ್ಲ ಎವ್ಯಾಕ್ಯುಯೇಟ್ ಮಾಡ್ತೀವಿ ಅಂತ ಅವರು ಪ್ರೊಟೆಸ್ಟ್ ಮಾಡಿ ಅಂತ ಈಗ ರಿಕ್ವೆಸ್ಟ್ ಮಾಡಿದ್ದಾರೆ ನಮ್ಮ ಅಂದರೆ ನೀವು ಈಗ ಮಾತಾಡಿದ್ದಾರೆ ನಿಮ್ಮ ಸ್ನೇಹಿತರುಗಳ ಜೊತೆಗೆ ಅಲ್ಲಿರೋದು ಹೌದು ಸರ್ ನಾನು ಕಾಂಟ್ಯಾಕ್ಟಲ್ಲಿ ಇದ್ದೀನಿ ನಂದು ವೇರಿಯಸ್ ಗ್ರೂಪ್ ಇದೆ ನಾಲ್ಕೈದು ಗ್ರೂಪ್ ಮಾಡಿದ್ದಾರೆ ಪ್ರತಿ ಒಂದು ಕಾರ್ಕಿವಲ್ಲಿ ವೇರಿಯಸ್ ಸಿಟೀಸ್ ಇದೆ ಪಾವ್ಲೋವ ಕಾರ್ಕಿ ಒಡೆಸ್ ಆ ಥರ ಎಕ್ಸೆಟ್ರಾ ಅದರಲ್ಲಿ ಒಲಿಕ್ಸಿಸ್ಕ ತುಂಬ ಹೆಂಗೆ ಹರಡ್ಬಿಟ್ಟಿದ್ದಾರೆ ಸರ್ ಜನ ಸೊ ದಟ್ ಈಗ ಒಲಿಕ್ಸಿಸ್ಕ ಆ ಥರ ಎಲ್ಲ ಗ್ರೂಪ್ ಮಾಡಿದ್ದಾರಲ್ಲ ಆ ಗ್ರೂಪ್ ಮಧ್ಯದಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿಗೆ ಜಾಯ್ನ್ ಆಗೋಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ ಅಲ್ಲಿ ಈ ಪ್ಯಾನಿಕ್ ಆಗುವಂಥ ಸಿಚುವೇಶನ್ ಏನಿಲ್ಲ ವಾರ್ ಇದೆ ಸೌಂಡ್ ಇದೆ ಫೈರ್ ಎಲ್ಲ ಆಗ್ತಾ ಇದೆ ಬಟ್ ಆದರೆ ಅಲ್ಲಿರೋ ಅಡ್ಮಿನಿಸ್ಟ್ರೇಷನ್ ನಮ್ಮನ್ನ ರೆಸ್ಕ್ಯೂ ಮಾಡಿ ಅಂಡರ್ಗ್ರೌಂಡಲ್ಲಿ ವಾಟರ್ ಆಗಲಿ ಫುಡ್ ಸಪ್ಲೈ ಎಲ್ಲ ಮಾಡ್ತಾ ಇದೆ ಆದರೆ ಇದ್ರ ಮೂಲಕ ಒಂದು ಹೇಳೋದೇನಂದರೆ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಅಂತಲೇ ಅವರು ಇದ್ದಾರೆ ನಾನೇನು ರೆಸ್ಕ್ಯೂ ಆಗೋದೆ ಬಟ್ ಬೇರೆ ಸ್ಟೂಡೆಂಟ್ಸಲ್ಲಿ ಇದ್ದಾರಲ್ಲ ಈಗ ನೋಡಿ ಕರೆಂಟ್ ಇಲ್ಲ ಕರೆಂಟ್ ಇದ್ದರೂ ಅದೆಲ್ಲ ಆನ್ ಮಾಡ್ತಾರೆ ಡ್ಯೂ ಟು ಪ್ರೊಟೆಕ್ಟ್ ನಾವು ಪ್ರೊಟೆಕ್ಟ್ ಆಗೋಕ್ಕೆ ರಷ್ಯಾದಿಂದ ಎಲ್ಲ ಲೈಟ್ ಆಫ್ ಮಾಡೋದಾಗಲಿ ಪ್ರತಿಯೊಂದು ಮಾಡಿದ್ದಾರೆ ಅದರಿಂದ ನೋಡಿ ಬ್ಯಾಟ್ರೀಸ್ ಇರಲ್ಲ ಅಥವಾ ನೆಟ್ ಇರಲ್ಲ ಎಲ್ಲ ಕನೆಕ್ಷನ್ ಎಲ್ಲ ಹೋಗ್ಬಿಟ್ಟಿದೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದರೆ ಎದುರ್ಕೋಬೇಡಿ ಎಲ್ಲ ಮಕ್ಕಳು ಅಲ್ಲಿ ಸೇಫಾಗೇ ಇದ್ದಾರೆ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಅದು ತುಂಬ ಸೇಫಾಗಿ ಅದು ನಮ್ಮನ್ನ ನೋಡ್ಕೋತಾ ಇದ್ದಾರೆ ಅಲ್ಲಿ ಯುದ್ಧ ಶುರುವಾಗಿ 24 ಅವರ್ಸ್ ಆಗಲಿ ಆಗಲೇ ಇಷ್ಟು ಪ್ರಾಬ್ಲಮ್ ಅಂದರೆ ಇನ್ನೂ ಕಂಟಿನ್ಯೂ ಆಗ್ಬಿಟ್ರೆ ಭಾಳ ಸಮಸ್ಯೆ ಆಗ್ಬಿಡುತ್ತೆ ಸರ್ ಕಂಟಿನ್ಯೂ ಆಗೋದಕ್ಕೆ ತುಂಬ ಸಮಸ್ಯೆ ಆಗುತ್ತೆ ಅಂತಲೇ ನಾಲ್ಕೈದು ರೀತಿ ಮಾರ್ಗ ಮಾಡಿದ್ದಾರೆ ಬಟ್ ಆದರೂ ಸರ್ ಸಾವಿರ ನೂರಾರು ಕಿಲೋಮೀಟರ್ ದಾಟೋದು ಅಷ್ಟು ಈಸಿ ಅಲ್ಲ ನಾವು ಕಾರ್ಕಿವ್ ಎಲ್ಲ ನಾವು ಬಾರ್ಡರಲ್ಲಿ ಇದ್ವಿ ಡಾನ್ ಬಾಸ್ ಇದೆಲ್ಲ 42 ಕಿಲೋಮೀಟರ್ ಅಷ್ಟೇ ನಾವು ಬಾರ್ಡರಿಂದ ಇರೋದು ತುಂಬ ಪ್ರಾಬ್ಲಮ್ ಆಗುತ್ತೆ ಈಗ ನಮ್ಮ ಇಂಡಿಯಾ ಏನು ಮಾಡಬೇಕು ಅಷ್ಟೇ ಮಾಡಬೇಕು ಸರ್ ಅವ್ರ ಕಡೆಯಿಂದ ಏನು ಸಪೋರ್ಟ್ ಅವ್ರ ವಾರ್ ಅವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ ಇಲ್ಲ ಅಂತಲ್ಲ ಅವ್ರ ವಾರ್ ಅವ್ರ ಟೆನ್ಷನ್ ಇರುತ್ತೆ ನಮ್ಮನ್ನೇ ಇವ್ಯಾಕ್ಯುಯೇಟ್ ಮಾಡೋಕ್ಕೆ ಇಂಡಿಯನ್ ಎಂಬಸಿ ಅಥವಾ ಇವ್ರುಗಳೇ ಮೆಷರ್ಸ್ ತಗೋಬೇಕು ತೊಗೊಂಡಿದ್ದಾರೆ ಸರ್ ಬಟ್ ಆದ್ರೂ ಎಷ್ಟು ಜನ ನಮ್ಮ ಕನ್ನಡಿಗರು ಇದ್ರು ನಿಮ್ಮ ಸ್ನೇಹಿತರಲ್ಲ ನಮ್ಮ ಜೊತೆ ತುಂಬ ಜನ ಇದ್ರು ಒಂದು 20-30 ಜನ ಬಂದವರು ಎಷ್ಟು ಜನ ಕೊನೆ ಫ್ಲೈಟಲ್ಲಿ 11 ಜನ ಬಂದ್ವಿ ಸರ್ ಅದು ಕನ್ನಡಿಗದವರು ಇಂಡಿಯನ್ಸ್ ತುಂಬಾ ಜನ ಬಂದ್ರು ಸರ್ ಕಂಪ್ಲೀಟ್ ಫ್ಲೈಟ್ ಇದ್ರು ಇವತ್ತು ನಾಳೆ ಕಂಟಿನ್ಯೂಸ್ ಫ್ಲೈಟ್ಸ್ ಇತ್ತು ಸರ್ ಎಲ್ಲ ಕ್ಯಾನ್ಸಲ್ ಆಗಿ ಅವರು ಈಗ ಕೀವ್ ಗಂಟ ಬಂದು ನಾವು ಕಾರ್ಕಿವಿಂದ ಕೀವ್ ಗಂಟ ಬರ್ಬೇಕು 7 hours ಜರ್ನಿ ಇರುತ್ತೆ ಬಸ್ ಅಲ್ಲಿ ಕಾರ್ಕಿವಿಂದ ಕೀವ್ ಗಂಟ ಬಂದು ತುಂಬಾ ಜನ ಅಲ್ಲೇನು ಸ್ಟಕ್ ಆಗಿದ್ದಾರೆ ಕೀವಲ್ಲಿ ಸ್ವಲ್ಪ ಜನಕ್ಕೆ ಎಂಬಸಿ ಇಂಡಿಯನ್ ಎಂಬಸಿ ಯುಕ್ರೇನ್ ಅಲ್ಲಿ ಇದೆ ಅವ್ರು ರೆಸ್ಕ್ಯೂ ಮಾಡಿ ಅವ್ರನ್ನ ಇದು ಮಾಡ್ತಾ ಇದ್ದಾರೆ ಈಗ ಫೋನ್ ಕನೆಕ್ಷನ್ ಇಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ ಸರ್ ಬಟ್ ಫೋನ್ ಕನೆಕ್ಷನ್ ಇಲ್ಲ ಆಬ್ವಿಯಸ್ಲಿ ಸೇಫಾಗಿ ಕರ್ಕೊಂಡು ಬರ್ತಾರೆ ಆದರೆ ಸ್ವಲ್ಪ ಟೈಮ್ ಬೇಕು ಇಷ್ಟು ಅಗ್ರೆಷನ್ ಮಧ್ಯ ತುಂಬ ಪ್ರಾಬ್ಲಮ್ ಆಗಿದೆ ನಿಮ್ಮ ಸ್ನೇಹಿತರ ಜೊತೆ ಇವತ್ತು ಬೆಳಗ್ಗೆನೂ ಮಾತಾಡಿದೆ ನಿನ್ನೆನೂ ಮಾತಾಡಿದೆ ನಾನು ಅವ್ರಿಗೆ ಅಂಡರ್ಗ್ರೌಂಡಲ್ಲಿ ಇದ್ದೀವಿ ಊಟ ನೀರು ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ನಮಗೆ ಸರ್ ಊಟ ನೀರಿಗೆ ಏನೂ ತೊಂದರೆ ಇಲ್ಲ ಸರ್ ಅಂಡರ್ಗ್ರೌಂಡಲ್ಲಿ ಇದ್ದಾರೆ ಸೇಫ್ ಆಗಿದ್ದಾರೆ ಅವರು ಆದರೆ ಇದ್ರ ಮೂಲಕ ಹೇಳೋದಂದ್ರೆ ಅಪ್ಪ ಅಮ್ಮ ಆಬ್ವಿಯಸ್ಲಿ ಟೆನ್ಷನ್ ಆಗುತ್ತೆ ಅವರು ಟೆನ್ಷನ್ ಆಗೋದು ಬೇಡ ಅಲ್ಲಿ ರೆಸ್ಕ್ಯೂ ಮಾಡ್ತಾರೆ ಎಲ್ಲ ಗ್ರೂಪ್ ಅಡ್ಮಿನಿಸ್ಟ್ರೇಷನ್ ಇಂದಾನೆ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಹರ್ದೀಪ್ ಸರ್ ಅಂತ ಆಗಿರ್ಬೋದು ಅವರೇ ನಮ್ಮನ್ನ ಇನ್ಚಾರ್ಜ್ ಅಲ್ಲಿ ಯುಕ್ರೇನ್ ಅಲ್ಲಿ ಇರೋದು ತುಂಬಾ ಸಪೋರ್ಟ್ ಮಾಡ್ತಾರೆ ನೀವು ಇದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಬೇಗ ಬುಕ್ ಮಾಡ್ಕೊಂಡಿದ್ರ ನಮ್ಮ ತಂದೆ ಸೋಲ್ಜರ್ ಅವರು ಆಬ್ವಿಯಸ್ಲಿ ಅವ್ರಿಗೆಲ್ಲ ಸಿಚುವೇಶನ್ ಗೊತ್ತಿರೋದು ಹಿಂಗೆ ಆಯ್ತಾ ಇದೆ ಹಿಂಗೆ ಆಯ್ತಾ ಇದೆ ಏನು ಸರ್ ಯುಕ್ರೇನಿಯನ್ಸ್ ಅದನ್ನು ಕಾಮನ್ ಆಗಿ ತೊಗೊಂಡಿದ್ರು ಏನಾಗಿಲ್ಲ ನಾನು ಬರೋವರೆಗೂ ಹೇಳಿದ್ರು ಏನಾಯ್ತಲ್ಲ ಏನಕ್ಕೆ ಹೋಯ್ತಾ ಇದ್ದೀರ ಅಂದರೆ ಅವ್ರಿಗೆ ಅಷ್ಟು ಓಪಿತ್ತು ಹಿಂಗೆ ಆಗಲ್ಲ ಅಂತ ಸರ್ ಆದರೆ
ಅನ್ಫಾರ್ಚುನೇಟ್ಲಿ ಹಿಂಗಾಗ್ಬಿಟ್ಟಿದೆ. ರೇಟ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತ ಬೇರೆ ಸರ್? ಆಬ್ವಿಯಸ್ಲಿ ನಾನು ಆಕ್ಚುಲಿ 18th ಇಲ್ಲ ಅಂದ್ರೆ 15th ಬರೋಳಿದ್ದೆ. ಆದ್ರೆ ಏನಾಯ್ತು ಅಂದ್ರೆ ಅಪ್ಲಿಕೇಶನ್ ಕ್ಲೋಸ್ 27,000 ಏನೋ ತೋರಿಸ್ತಾ 28,000. ನಾನು ಕತಾರ ಅಂತ ಇರ್ಬೋದು ಅಥವಾ ಬೇರೆ ಅಪ್ಲಿ ಮೆನ್ಷನ್ ಮಾಡಬಾರ್ದು ಪ್ಲೇನ್ ಹೆಸರು, ತುಂಬಾ ಏರ್ ಅರಬಿ ಆಗಿರ್ಬೋದು ಯಾವುದೇ ಆಗಿರ್ಬೋದು. ಅಪ್ಲಿಕೇಶನ್ನ ಓಪನ್ ಮಾಡಿ 27 ಇತ್ತು, ನಾನು ಬುಕ್ ಮಾಡಿ ಬ್ಯಾಕ್ ಬರೋ ವರ್ಷಗಳಿಗೆ 45,000, ಆಮೇಲೆ ಮತ್ತೆ ನೋಡೋ ವರ್ಷಗಳು 1,17,000. ನೋಡಿ, ಎಲ್ಲರೂ ಆಬ್ವಿಯಸ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರ್ತಾರೆ ಸರ್. ಇಮಿಡಿಯೇಟ್ 1,17,000 ಅಪ್ಪ ಅಮ್ಮ ಸಾಲ ಸೊಲೆ ಮಾಡಿ ಕಳಿಸ್ತಾರೆ, ಇಮಿಡಿಯೇಟ್ 1,17,000 ಅದು ಬರ್ಡನ್ನೇ ಇರುತ್ತೆ. ಈಗ ಏರ್ ಅರಬಿಯಾ ಬುಕ್ ಮಾಡ್ತೀನಿ ಅಂದರು, ಏರ್ ಇಂಡಿಯಾನ ಕಳಿಸ್ಕೊಟ್ರು ಇವರು, ಮೂರು ಫ್ಲೈಟ್ 22nd ಒಂದಿತ್ತು, ಈ ಥರ ಇತ್ತು, ಹೋಗಿದ್ದ ಫ್ಲೈಟ್ ವಾಪಸ್ ಬಂದಿದೆ. ಅಟ್ಲೀಸ್ಟ್ ಸ್ವಲ್ಪ ಜನನ ಕರ್ಕೊಂಡು ಬರ್ಬೋದಿತ್ತು ಅಂತ ಅನ್ಕೋತೀನಿ, ನನಗೆ ಗೊತ್ತಿಲ್ಲ ಅವ್ರು ಕೀವ್ ರೀಚ್ ಆಗಿದ್ದಾರೆ. ನೀವು ಅಲ್ಲ, ಯಾಕಂದ್ರೆ ಒಂದು 15 ದಿನದಿಂದನೇ ಆ ಥರದ ಮೂಮೆಂಟ್ ಇತ್ತು ಅಲ್ಲಿ, ಆಗಲೇ ಅದು ಕಾಣ್ತಾ ಇತ್ತಲ್ಲ. ಕ್ಲಾಸಸ್ ಎಲ್ಲ ಆನ್ಲೈನ್ ಆಗಿಬಿಟ್ಟಿತ್ತು ಸರ್, ನಾವು ಯಾರೂ ಆಚೆ ಹೋಯ್ತಾರಲಿಲ್ಲ ಜಾಸ್ತಿ. ಫುಡ್ ರೇಟ್ ಎಲ್ಲ, ಡಾಲರ್ ರೇಟ್ ಎಲ್ಲ ಜಾಸ್ತಿ. ಫುಡ್ ನಾರ್ಮಲ್ ಯೂಶಲಿ ವಿಂಟರಲ್ಲಿ ಜಾಸ್ತಿ ಆಗುತ್ತಿತ್ತು ಸರ್ ಫುಡ್ ರೇಟ್. ಯುದ್ಧ ಆಗುತ್ತೆ ಅನ್ನೋ ಲಕ್ಷಣದಲ್ಲಿ ಆ ಥರ ಏನೋ ಚೇಂಜಸ್ ಕಂಡಿರಲಿಲ್ಲ ಸರ್, ಆದರೆ ಸ್ವಲ್ಪ ರೇಟ್ಸ್ ಎಲ್ಲ ಒಂದೊಂದು ಚೂರು ಜಾಸ್ತಿ ಆಗಿತ್ತು ಸರ್. ಜನ ಪ್ಯಾನಿಕ್ ಆಗಿರಲಿಲ್ಲ, ಯುಕ್ರೇನಿಯನ್ಸ್ ಅಲ್ಲಿ ಪ್ಯಾನಿಕ್ ಆಗಿರಲಿಲ್ಲ ಸರ್. ಈಗ ಅಷ್ಟು ಭರವಸೆ ಇತ್ತು ಅವರು ಮಾಡಲ್ಲ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಹಿಂಗೆ ಮಾಡಿಬಿಟ್ರು. ಏನು ಈಗ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಸರ್, ಈಗ ನಾವು ಅಲ್ಲಿಂದ ಆಚೆ ಬರೋದನ್ನ ಹುಡುಕ್ಬೇಕು. 4-5 ಪೋಲ್ಯಾಂಡ್ ಇರ್ಬೋದು, ರೊಮಾನಿಯಾ, ಹಂಗೇರಿ, ಮತ್ತು ಇನ್ನೊಂದು ಯಾವುದೋ ಕಂಟ್ರಿಗೆ ಎಲ್ಲ ರೂಟ್ ಮಾಡಿದ್ದೀವಿ ಅಂತಾರೆ. ರೂಟ್ ಮಾಡಿದ್ರು 100 ಕಿಲೋಮೀಟರ್ ದೂರದಿಂದ ನೋಡಿ, ಈಗ ಬಸ್ ಇಲ್ಲ, ಪ್ರತಿಯೊಂದು ಇಲ್ಲ, 100 ಕಿಲೋಮೀಟರ್ ನಾವು ನಡೆದುಕೊಂಡು ಅಂತೂ ಬರೋಕ್ಕಾಗಲ್ಲ. ಸುರಂಗದಲ್ಲಿ ಎಷ್ಟು ಜನ ಇದ್ದಾರೆ ಅಂತ? ಸುರಂಗದಲ್ಲಿ ಸರ್ ಆಲ್ಮೋಸ್ಟ್ ಹಾಸ್ಟೆಲ್, ನಮ್ಮ ಹಾಸ್ಟೆಲಲ್ಲಿ ನಿಯರ್ಲಿ 300 ತುಂಬ ಜನ ಇದ್ದಾರೆ ಸರ್. ಆದರೆ ನಂಗೆ ಒಂದು ಬೇಜಾರು ವಿಚಾರ ಏನಂದರೆ, ನಮ್ಮ ಎಂಬಸಿನೇ ಅಂದರೆ 2-3 ಪೋಸ್ಟ್ ಮಾಡಿದ್ರು ಸರ್ ಇಲ್ಲ ಅಂತ ಅಲ್ಲ, ಆದರೆ ಲಾಸ್ಟಲ್ಲಿ ಸ್ಟೆಪ್ ತೊಗೊಂಡ್ರು ಆಲ್ಮೋಸ್ಟ್ ಎಲ್ಲ ಇವ್ಯಾಕ್ಯುಯೇಟ್ ಆಗಿದ್ದಾರೆ. ಕೆನಡಾ ಇರ್ಬೋದು, ಇಸ್ರೇಲ್ ಇರ್ಬೋದು, ನಾರ್ತ್ ಎಲ್ಲರೂ ಇವ್ಯಾಕ್ಯುಯೇಟ್ ಆಗೋಗಿದ್ದಾರೆ ಸರ್. ಅಲ್ಲಿ ಸೇಫ್ ಆಗಿದ್ದಾರೆ. ಈಗ ಅಪ್ಪ ಅಮ್ಮ ಏನು ಯೋಚನೆ ಮಾಡೋದಿಲ್ಲ, ತಲುಪಿಸ್ತಾರೆ ನಮ್ಮನ್ನ ಸೇಫ್ ಆಗಿ, ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಸರ್ ಅಷ್ಟೇ. ಇದು ಏನು ಯುಕ್ರೇನಿಂದ ಇಂಡಿಯಾಗೆ ಹೊರಟಂತಹ ಕೊನೆಯ ಫ್ಲೈಟ್ನಲ್ಲಿ ಬಂದಂತಹ ವಿದ್ಯಾರ್ಥಿನೇ ಮಾತು. ಆದರೆ ಅವರು ತದನಂತರದಲ್ಲಿ ಅವರೆಲ್ಲ ಸ್ನೇಹಿತರ ಜೊತೆಗೂ ಕೂಡ ಮಾತನಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಸುರಂಗದಲ್ಲಿ ಉಳ್ಕೊಂಡಿದ್ದಾರೆ. ಅವರಿಗೆ ಈ ಕ್ಷಣಕ್ಕೆ ಆಹಾರ ನೀರು ಸಿಗ್ತಾ ಇರ್ಬೋದು, ಆದರೆ ಯುದ್ಧದ ಕ್ಷಣ ದಿನಗಳು ಕಂಟಿನ್ಯೂ ಆದಂತೆ ಆ ಪರಿಸ್ಥಿತಿ ಬೇರೆಯದೇ ಭೀಕರ ರೂಪಕ್ಕೆ ಬರುತ್ತೆ ಅನ್ನುವಂತಹದ್ದು ನಂದಿನಿಯವರ ಸ್ಪಷ್ಟವಾದಂತಹ ಮಾತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.